ಶತಾಯುಷಿ ನಿಂಗಮ್ಮ ಬಾಗಲಕೋಟೆಯವರಿಗೆ 108ನೇ ವರ್ಷದ ಹುಟ್ಟುಹಬ್ಬ ಕುಟುಂಬಸ್ಥರಿಂದ ಬಂಧು ಬಳಗದಿಂದ ಅದ್ದೂರಿ ಆಚರಣೆ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ತುಮರಿಕೊಪ್ಪ ಗ್ರಾಮದ ನಿಂಗಮ್ಮ ಮಾನಕಪ್ಪ ಬಾಗಲಕೋಟೆ ಅಜ್ಜಿಗೆ 108ನೇ ವರ್ಷದ ಹುಟ್ಟುಹಬ್ಬ ಆಚರಣೆಯನ್ನ ಮಾಡಲಾಯಿತು. ಕುಟುಂಬಸ್ಥರು ಸಂಭ್ರಮದಿಂದ ಗ್ರಾಮಸ್ಥರ ನಡುವೆ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿದ್ರು. ರವಿವಾರ ಗ್ರಾಮದಲ್ಲಿ ಹಬ್ಬದ ವಾತಾವರಣದಂತೆ ಮನೆಯ ಮುಂದೆ ಶಾಮಿಯನ್ನು ಹಾಕಿ ವೇದಿಕೆಯ ಮೇಲೆ ಅಜ್ಜಿಗೆ ಕರೆತಂದು ಕೇಕ್ ಕಟ್ ಮಾಡಿಸಿ ಸಿಹಿ ತಿನ್ನಿಸಿ ಸಂಭ್ರಮಾಚರಣೆ ಮಾಡಿದ್ರು. ಅಜ್ಜಿಗೆ 9 ಮಕ್ಕಳು, ಅದರಲ್ಲಿ 3 ಜನ ಮಾತ್ರ ಸದ್ಯ ಜೀವಂತವಾಗಿದ್ದಾರೆ. ಅಜ್ಜಿಯ ಬಂಧು ಬಳಗ, ಮೊಮ್ಮಕ್ಕಳು, ಸೊಸೆಯಂದಿರು, ಬಂಧು ಬಳಗದವರು ಅಜ್ಜಿಯ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡು ಶುಭ ಕೋರಿದ್ರು. ಗ್ರಾಮದಲ್ಲಿ ವಿಶೇಷವಾಗಿ ಹಬ್ಬದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಇನ್ನು ತುಮರಿಕೊಪ್ಪ ಗ್ರಾಮದ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಅಜ್ಜಿಗೆ ಬಂದು ಶುಭಾಶಯ ಕೋರಿ ಆಶೀರ್ವಾದವನ್ನು ಪಡೆದರು. ವರದಿ ಪ್ರಕಾಶ್ ದೂಪದ ಮಹಾಯುಧ ನ್ಯೂಸ್ ಧಾರವಾಡ. ಈಗ ಮಕ್ಕಳು ಮರಿಮಕ್ಕಳು ಎಲ್ಲಾರು ಕುಡಿಸಿ ನಿನ್ನ ಹುಟ್ಟಹಬ್ಬ ಮಾಡಕತ್ತಾರ, ಹೆಂಗ ಅನ್ಸಾಕತ್ತೈತಿ? ಖುಷಿ ಅನ್ಸಾಕತ್ತೈತಿ? ಎಷ್ಟ್ ಮಂದಿ ಮಕ್ಕಳು, ಮೊಮ್ಮಕ್ಕಳು ಎಷ್ಟ್ ಮಂದಿ ನಿನಗ? ಬಟ್ ನಿನ್ ಕೆಲ್ಸ ನೀನ ಮಾಡ್ಕೊಂತೀವ ಎಲ್ಲಾನು. ನಿಮ್ ಚೆನ್ನಾಗಿ ನೋಡ್ಕೊಂತಾರ ನಮ್ಮ ಈಗ ಮನೆಗೆಲ್ಲ? ಎಲ್ಲಾರ್ಗು ಹೊಲ ಹಚ್ಚಿ ಎರಡು ಮಕ್ಕಳಿಗೆ 12 ಲಕ್ಷ ಹೊಲ ಇತ್ತು. ಅದತ್ತು ಮೊಬೈಲ್ ಮಾಡ್ಕೊಂಡು ಬಿಡ್ಬೇಕಾಗ ಈಗ ಅದು ತವರು ಮನೆ ಕೊಟ್ಟಿದ್ದೆವು. ಎದುಗೂ ಇದ್ದೀವು ಆಡಿದ್ದು ಎಲ್ಲಾರ ಹಾಕಿ ಕೊಟ್ಟೆ. ಬರೀಪ್ಪ ಹಾಳು ಬರಲಿಲ್ಲ. ಒಂದು ಮನೆಯಿಂದ ಮೊಮ್ಮ ಬಚ್ಚಾಗಿ 4,000 ಬೆಳಿಗ್ಗೆ ಕೊಡಲಿಲ್ಲ. ಅದತ್ರ ಹೋದಲ್ಲ ಬಾಜಿ ಬೇಕಲ್ಲ ಬೀಸಿ ಬಂದಿದ್ದಾರೆ. ಒಟ್ಟು ಈಗ ಹುಟ್ಟಹಬ್ಬ ಮಾಡಕತ್ತಾರ, ಖುಷಿ ಅನ್ಸೈತಲ್ವೇ? ಮಕ್ಕಳು ಮರಿಮೊಮ್ಮಕ್ಕಳು ಗಿರಿಮೊಮ್ಮಕ್ಕಳು ಎಲ್ಲರೂ ಸೇರಿ ಮಾಡಕತ್ತಾರ, ಖುಷಿ ಅನ್ಸೈತಲ್ಲ? ಎಲ್ಲರೂ ಮಕ್ಕಳು ಅಜ್ಜಿ ಊಟ ಮಾಡಿ ಸತ್ತವ್ರ ಮಕ್ಕಳು ಒಟ್ಟು ಎಲ್ಲಾರು ಕೊಡಿಸಿ ನೀನು ಹುಟ್ಟಹಬ್ಬ ಮಾಡಿದ ಖುಷಿ ಅನ್ಸಿದ್ವಿ. ನನ್ನ ಹೆಸರು ಬಂದ್ಬಿಟ್ಟು ಮೇಘನಾ ಶಿಂದೆ ಅಂತೇಳಿ. ಅಜ್ಜಿ ತುಂಬ್ರಿಕೊಪ್ಪದವರು, ನಿಮ್ಮ ಮಂತಪ್ಪ ಬಾಗಲಕೋಟೆಯಿಂದ ಇವ್ರದ್ದು ತುಂಬ್ರಿಕೊಪ್ಪದೊಳಗೆ ತವ್ರ ಮನೆಯೂ ಇದೆ, ಇವ್ರದ್ದು ಗಂಡನ ಮನೆಯೂ ಇದಾಗೈತಿ. ಇವ್ರು ಬಂದ್ಬಿಟ್ಟು ಭಾಳ ಸಣ್ಣ ವಯಸ್ಸೊಳಗೆ ಇದು ಮದುವೆ ಆಗೈತಿ. ಹೊಲ ಮನೆ ಮಾಡ್ಕೊಂತಾನೆ ಬಂದೆ. ಇವ್ರಿಗೆ ಬಂದ್ಬಿಟ್ಟು 9 ಜನ ಮಕ್ಕಳು, 9 ಜನ ಮಕ್ಕಳೊಳಗೆ ಇವರು ಸದ್ಯಕ್ಕೆ 3 ಜನ ಅಷ್ಟೇ ಇದ್ದಾರೆ. ಇವರಿಗೆ ಗಂಡು ಮಕ್ಕಳು ಯಾರೂ ಇಲ್ಲ. ಹೀಗಾಗಿ ಇವ್ರದ್ದು ದೊಡ್ಡ ಮಗಳ ಮಗನಿಗೆ ಇವರ ದತ್ತ ತಗೊಂಡ್ರೆ ದತ್ತ ಅವರಿಗೆ ಇಲ್ಲ ಎಕ್ಸ್ಪೈರ್ಡ್ ಆಗ್ಯಾರ. ಇವ್ರಿಗೆ ಟೋಟಲ್ ಬಂದ್ಬಿಟ್ಟು 3 ಜನ ಈಗ ಹೆಣ್ಮಕ್ಳು ಇದ್ದಾರೆ. ಅವ್ರಿಗೆ 15 ಜನ ಮೊಮ್ಮಕ್ಕಳು, 3 ಜನ ಹೆಣ್ಮಕ್ಳಿಗೆ 15 ಜನ ಮೊಮ್ಮಕ್ಕಳು. ಆಮೇಲೆ ಅವ್ರಿಗೆ 18 ಜನ ಗಿರಿ ಮೊಮ್ಮಕ್ಕಳು ಇದ್ದಾರೆ. ಆಮೇಲೆ 6 ಜನ ಗಿರಿ ಮೊಮ್ಮಕ್ಕಳು. ರೈತಾಪಿ ಕುಟುಂಬದಿಂದನೇ ಬಂದಾರೆ. 108 ವರ್ಷ ಇವತ್ತಿಗೂ ಬಿ ಪಿ ಶುಗರ್ ಯಾವುದೂ ಇಲ್ಲ. ಇವ್ರು 108ನೇ ವರ್ಷದ ಈ ಒಂದು ಸಂಭ್ರಮ ಆಚರಣೆ ಮಾಡೋದು ನಮಗೆಲ್ಲ ಭಾಳ ಖುಷಿ ಆಗುತ್ತೆ. ನಮ್ಮ ಫ್ಯಾಮಿಲಿ ಒಳಗೆಲ್ಲ ನಾವು ಮಾತಾಡಿಕೊಂಡು ಈ ಒಂದು ಸಂತೋಷನ ಸೆಲೆಬ್ರೇಟ್ ಮಾಡೋಣ ಎಲ್ಲರಿಗೂ ಮಾತಾಡ್ತೀವಿ. ಅಂದರೆ ಇಡೀ ಊರು ಜನಕ್ಕೆಲ್ಲ ಹೇಳಿ ಈ ಒಂದು ಸಿಹಿ ಸಿಕ್ತೀನಿ. ಆಮೇಲೆ ಇವ್ರು ಇಷ್ಟು ವರ್ಷ ಇದ್ದೀವಿ, ಈಗ ಈಗಿನ ಕಾಲದೊಳಗೆ ಬಿ ಪಿ ಶುಗರ್ 40 ವರ್ಷ ದಾಟಿ
ಆದ್ಮೇಲೆ ಬಿ ಪಿ ಶುಗರ್ ಬಂದ್ಬಿಡ್ತೈತೆ. ಹಾಗಾದ್ರೆ ನಮ್ಮ ಅಜ್ಜಗೆ ಇನ್ನೂ ಮಟ್ಟ ಅದು ಯಾವುದೂ ಇಲ್ಲ. ಆಮೇಲೆ ತಮ್ಮದು ಎಲ್ಲ ಕೆಲಸನೂ ತಾವು ಓನಾಗಿ ಮಾಡ್ಕೊತಾರೆ. ಬಾತ್ರೂಮ್ ಹೋಗೋದಾಗಲಿ ಸ್ನಾನ ಮಾಡೋದಾಗಲಿ ತಾವು ಓನಾಗಿ ಮಾಡ್ಕೊತಾರೆ. ಇನ್ನೂ ಮಟ್ಟ ಯಾವುದೂ ಸರಿಯಾಗಿ ಬಳಸೋದಿಲ್ಲ. ಅವ್ರಿಗೆ ನಮ್ಗೆ ಇನ್ನೂ ಮಟ್ಟ ಯಾವುದೂ ಪ್ರಾಬ್ಲಮ್ ಇಲ್ಲ. ಹಸ್ತಿನಲ್ಲಿ ಇರೋದಿಲ್ಲ ಅವ್ರು. ಖುಷಿ ಅನ್ನಿಸ್ತೈತೆ ಅವ್ರ ಮೊಮ್ಮಕ್ಕಳ ನಮ್ಮ ಮರಿ ಮೊಮ್ಮಗಳನ್ನ ನಾನು ಹೇಳ್ಕೊಳಕ್ಕೆ ಚೆನ್ನ. ನನ್ನ ಹೆಸರು ನಿರ್ಮಾಶಿಂದ. ನಾನು ಇವಾಗ ಹುಬ್ಬಳ್ಳಿ ಆಗ್ತೀನಿ. ನಾನು ಬಿ ಜೆ ಪಿ ಸೆಂಟ್ರಲ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಜ್ಜಿಗೆ ಬಂದ್ಬಿಟ್ಟ ತುಂಬಿ ಕೊಪ್ಪ. ಅವ್ರ ತವ್ರ ಮನೆಯೂ ಇದೆ, ಗಂಡನ ಮನೆಯೂ ಇದೆ. ಅವರ ರೈತಾಪಿ ಕುಟುಂಬದಿಂದ ಬಂದಿದ್ದಾರೆ.